ಮಾಲ ನೋಡು, ಈ ಶೆಲ್ಫ್ನಾಗಿರೋ ಎಲ್ಲ ಪಾತ್ರೆಗಳದ್ದು ತೊಳೆಯಕ್ಕೆ ಹಾಕು. ನಾಳೆ ಈ ಪಾತ್ರೆ ಎಲ್ಲ ತೊಳೆದು ಈ ಶೆಲ್ಫ್ ಎಲ್ಲ ನೀನು ಕ್ಲೀನ್ ಮಾಡ್ಬೇಕು ನೋಡು. ಈ ಎಲ್ಲ ಪಾತ್ರೆಗಳನ್ನ ತೊಳಿಬೇಕಾ? ಇದನ್ನೆಲ್ಲ ಬಳಸೇ ಇಲ್ಲ, ಮತ್ತ್ಯಾಕ್ ತೊಳಿಬೇಕು ಇದನ್ನ? ಬಳಸಿಲ್ಲ ಅಂದ್ರು ಹಬ್ಬ ಹರಿದಿನ ಅಂದ್ರ ಮನೆ ಎಲ್ಲ ಶುದ್ಧಿ ಮಾಡೋದು ಅಂದ್ರ ಇದು ಈ ಮನೆ ಪದ್ಧತಿ ಅದ. ಇಷ್ಟೊಂದು ಕಷ್ಟ ಪಡೋದು ಈ ಮನೆ ಪದ್ಧತಿನ? ಕಾರಂತಣ್ಣ, ಹಬ್ಬ ಮಾಡೋದಂದ್ರ ಖುಷಿಗೋ ಅಥವಾ ಕಷ್ಟ ಪಡೋದಿಕ್ಕೋ? ಹಬ್ಬ ಮಾಡೋದು ಕಷ್ಟ ಪಡೋದಕ್ಕಲ್ಲ, ಆದ್ರೆ ಕಷ್ಟ ಪಡೋದು ಖುಷಿ ಪಡೋದಕ್ಕ. ನೀನು ಖುಷಿ ಅನ್ನೋ ತಂಪು ಅನುಭವಿಸ್ಬೇಕಂದ್ರ ಕಷ್ಟ ಅನ್ನೋ ಬಿಸಿ ನೀನು ತಾಗಿರ್ಬೇಕು. ಇಲ್ಲಾಂದ್ರ ಖುಷಿನೂ ತಂಪು ಅನ್ಸೋದಿಲ್ಲ. ಕಷ್ಟ ಅನ್ನೋ ಹಸಿವಿದ್ರನ ಖುಷಿ ಅನ್ನೋ ಊಟ ರುಚಿಸೋದು. ಏ, ಏನ್ ಮುಖ ನೋಡ್ತಾ ನಿಂತಿ? ಇವೆಲ್ಲ ದೊಡ್ಡ ದೊಡ್ಡ ವಿಚಾರ ಅದಾವ, ನಿನಗೆ ಅರ್ಥ ಆಗೋದಿಲ್ಲ. ಮಾತು ಕಮ್ಮಿ ಮಾಡಿ ಕೆಲಸ ಮಾಡು. ನಾ ಮಾತು ಕಮ್ಮಿ ಮಾಡಬೇಕು? ಒಂದ್ ಕೇಳಿದಕ್ಕ ನೂರ್ ಹೇಳಿ ನನ್ಗ ಮಾತು ಕಮ್ಮಿ ಮಾಡಂತೀರಿ? ಅದೇನ್ ಕಷ್ಟನೋ ಅದೇನ್ ಖುಷಿನೋ, ನಾಳೆ ಪಾತ್ರೆ ತೊಳಿಬೇಕು ಅನ್ನೋದಷ್ಟೇ ಅರ್ಥ ಆಗಿದ್ ನನ್ಗ. ಅದೇನ್ ಮತ್ತೆ ಗುಣಂತಿ ನೀನು? ತೆಗಿ ಆ ಪಾತ್ರೆ, ತೆಗಿ ಹೋಗು ನೋಡಿ. ಕರಣ್ ಕಾಕ, ಹಬ್ಬ ತಯಾರಿ ಎಲ್ಲ ಇಲ್ಲೇ ಶುರು ಮಾಡ್ಕೊಂಡ? ಇದು ಒಂದೇ ದಿವಸದಲ್ಲಿ ಮುಗಿಯೋ ಹಬ್ಬ ಅಲ್ಲ, ಹತ್ತು ದಿನ ನಡೆಯೋ ಹಬ್ಬ ಅಂದ್ರ ಅಷ್ಟು ತಯಾರಿ ಇಲ್ಲಿಂದ ಮಾಡ್ಬೇಕಲ್ಲ. ಎಂತ ಹತ್ತು ದಿನದ ಹಬ್ಬನ? ಹತ್ತು ದಿನನೂ ಪಾತ್ರೆ ತೊಳಿಬೇಕಾ? ಹತ್ತು ದಿನನು. ಕಾರಣ್ ಕಾಕ, ಹತ್ತು ದಿನನು ಎಂತೆಂತ ಮಾಡ್ತಾ? ಹತ್ತು ದಿನನು ಪೂಜೆ ಪುನಸ್ಕಾರ ಇರ್ತದ. ನೀನ ಇಲ್ಲಿ ಯಾಕೆ ಬಂದಿ? ಯಾಕವ್ವ, ಮಗಳನ್ನ ನೋಡಕ್ಕ ಅಪ್ಪು ಬರೋದು ತಪ್ಪನು? ಮಗಳ ಯಾವತ್ತು ಇಲ್ದಿರೋ ಮಗಳ ಮೇಲಿನ ಪ್ರೀತಿ ಈಗ ಉಕ್ಕರಿಲಿಕ್ಕತ್ತದೇನು? ಈಗ ನೆನಪಾದ್ಲ ನಿನ್ ಮಗಳು ನಿನ್ಗೆ? ನನಗ್ ಗೊತ್ತದ ನಿನಗ ನನ್ನ ಮ್ಯಾಲ ಸಿಟ್ಟು ಬಂದದಂತ. ಬೇಕಾದ್ರೆ ಇನ್ನೊಂದ್ ನಾಲ್ಕು ಮಾತು ಬೈ, ಆದ್ರೆ ಒಂದ ಒಂದ್ ಸಲ ನನಗ ಅಪ್ಪ ಅಂತ ಕರೆದು ಬಿಡವ. ಅದನ್ನ ಕೇಳಿಸ್ಕೊಳಾರ್ದೆ ನನ್ನ ಕಿವಿಗಳು ಸತ್ತು ಹೋಗ್ಯಾವ. ಅಪ್ಪ ಅನ್ಬೇಕಾ? ಯಾವ ಪುರುಷಾರ್ಥಕ್ ನಿನ್ನ ಅಪ್ಪ ಅನ್ಬೇಕು? ನನ್ ಹುಟ್ಟಿ ಕಾರಣ ಆದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿನ್ನ ಅಪ್ಪ ಅನ್ಬೇಕಾ? ಆದ್ರೆ ಅದಕ್ಕೂ ನನ್ನ ನಾಲ್ಗೆ ಹೊರಳವಲ್ದು. ನನ್ನ ತಪ್ಪಿನ ಅರಿವು ನನಗಾಗ್ಯದ ಮಗಳ. ನಾ ಮಾಡಿದ ಮಹಾಪಾಪಕ್ಕ ನನ್ನ ಮ್ಯಾಲ ನನಗ ಹೆಚ್ಚಿಗೆ ಬರ್ಲಿಕ್ಕತ್ತದ. ಅಂಥದ್ರಾಗ ನೀ ಹಿಂಗ ಸಿಟ್ಟು ಮಾಡ್ಕೋದ್ರಾಗ ಏನ್ ತಪ್ಪಿಲ್ಲ ತೆಗಿ? ಅದ್ ಗೊತ್ತಿದ್ದು ಮತ್ತೆ ಇಲ್ಗ್ಯಾಕೆ ಬಂದಿ? ನನ್ನ ನೆಮ್ಮದಿ ಹಾಳು ಮಾಡ್ಲಿಕ್ಕೇನು? ಅಮ್ಮನ ಮನ್ಯಾಗ ನನ್ನ ಮನಿ ಮಗ್ಲಂಗ್ ಕಾಣ್ತಾರ. ನಿನ್ ಹೇಸ್ಗೆ ಬುದ್ಧಿಯಿಂದ ಅದಕ್ಕೂ ಕಲ್ಲಾಕ್ಬೇಡ.